ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬಿಜೆಪಿ ಸೀನಿಯರ್ಸ್ ಬಳಿಕ ದೇವೇಗೌಡರ ಭೇಟಿಯಾದ ವಿಜೇಂದ್ರ ಸಾರ್ವಜನಿಕ ಕ್ಷೇತ್ರದಿಂದ ದೂರ ಹೋಗೋ ಮಾತನಾಡಿದೇಕೆ ಸಿಟಿ ರವಿ ಚಳಿಗಾಲದ ಅಧಿವೇಶನದ ಬಳಿಕ ಸೃಷ್ಟಿಯಾಗುತ್ತಾ ಡಿಸಿಎಂಗಳ ಪೋಸ್ಟ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಮುಂಬೈಗೆ ಎಂಟ್ರಿ ಕೊಟ್ಟ ರೋಹಿತ್ ಟೀಮ್ ಕಿವೀಸ್ ವಿರುದ್ಧದ ಯುದ್ಧಕ್ಕೆ ಖಾತರ ಎಸ್ ವೀಕ್ಷಕರೇ ಮೊದಲನೇ ಸುದ್ದಿ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗ್ತಿದ್ದಂತೆ ಬಿ ವೈ ವಿಜಯೇಂದ್ರ ಪಕ್ಷದ ಹಿರಿಯ ನಾಯಕರುಗಳ ಮನೆ ಮನೆಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡ್ಕೊಳ್ತಿದ್ದಾರೆ ಈ ಮೂಲಕ ಅಸಮಾಧಾನಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಮೊದಲಿಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು ಬಳಿಕ ಪದ್ಮನಾಭ ನಗರದಲ್ಲಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮನೆಗೆ ಭೇಟಿ ನೀಡಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಹತ್ವದ ಚರ್ಚೆ ನಡೆಸಿದರು ಬಳಿಕ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು ಹಾಗಾದರೆ ಯಾವೆಲ್ಲ ನಾಯಕರ ಭೇಟಿ ಬಳಿಕ ಏನೆಲ್ಲ ಚರ್ಚೆ ನಡೆಯಿತು ಬೊಮ್ಮಾಯಿ ಭೇಟಿ ಬಳಿಕ ಪ್ರತಿಕ್ರಿಯಿಸಿದ ವಿಜೇಂದ್ರ ಬೊಮ್ಮಾಯಿ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಕೇಳಿದ್ದೇನೆ ವರಿಷ್ಠರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಎಂದು ಅವರು ಸಹ ಸಂತೋಷಪಟ್ಟರು ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕೆ ದೊಡ್ಡ ಶಕ್ತಿ ಬಂದಿದೆ ಎಂದಿದ್ದಾರೆ ನಾನಷ್ಟೇ ಅಲ್ಲ ಎಲ್ಲ ಹಿರಿಯ ನಾಯಕರು ನಿನ್ನ ಜೊತೆ ಇರುತ್ತೇವೆ ಅಂತ ಹೇಳಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯನ್ನು ಒಗ್ಗಟ್ಟಾಗಿ ಎದುರಿಸಬೇಕಿದೆ ಈ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡಿ ಪಕ್ಷಕ್ಕೆ ಬಲ ತುಂಬುವ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಭೇಟಿ ಬಳಿಕ ಬಳಿಕ ವಿಜಯೇಂದ್ರ ಅವರು ನೇರವಾಗಿ ಪದ್ಮನಾಭ ನಗರದಲ್ಲಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿದರು ಈ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ವಿಜಯೇಂದ್ರ ಅವರಿಗೆ ಸ್ವಾಗತ ಕೋರಿದರು ನಂತರ ವಿಜಯೇಂದ್ರ ಅವರು ದೇವೇಗೌಡರ ಆಶೀರ್ವಾದ ಪಡೆದುಕೊಂಡ್ರು ಅಲ್ಲದೆ ಇದೇ ವೇಳೆ ಸುಮಾರು ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಸಮಯ ದೇವೇಗೌಡರ ಜೊತೆ ಮಹತ್ವ ಚರ್ಚೆ ನಡೆಸಿದ್ರು ಪ್ರಸಕ್ತ ರಾಜಕಾರಣದ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ ಅಂದರೆ ಮೈತ್ರಿ ಬಗ್ಗೆ ನಂತರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಹಲವು ವರ್ಷಗಳಿಂದ ಬಿ ಎಸ್ ಯಡಿಯೂರಪ್ಪ ತಳಮಟ್ಟದಿಂದ ಪಕ್ಷ ಕಟ್ಟಿದ್ದಾರೆ ಈಗ ಬಿ ವೈ ವಿಜೇಂದ್ರ ಅವರನ್ನು ಜೆ ಪಿ ನಡ್ಡಾ ಅಮಿತ್ ಶಾ ಗುರುತಿಸಿದ್ದಾರೆ ಲೋಕಸಭೆ ಸ್ಥಳೀಯ ಚುನಾವಣೆಯಲ್ಲಿ ಚಾಪು ತೋರಿಸಬೇಕಿದೆ ಬಿ ವೈ ವಿಜೇಂದ್ರಗೆ ಎಲ್ಲ ವಿಧವಾದ ಯಶಸ್ಸು ಸಿಗಲಿ ಅಂತ ಹಾರೈಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ನಂತರ ಎಸ್ ಎಂ ಕೃಷ್ಣ ಅವರು ನಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮೂವರ ಆಶೀರ್ವಾದವನ್ನು ಪಡೆದು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಪಕ್ಷವನ್ನು ಹೇಗೆ ಸಂಘಟಿಸಬೇಕು ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶವನ್ನು ಮರುಕಳಿಸುವಂತಾಗಬೇಕು ಪಕ್ಷಕ್ಕೆ ಈ ನಿಟ್ಟಿನಲ್ಲಿ ಅಂದರೆ ವಿಜೇಂದ್ರ ಅವರು ಯಾರಿಗೆಲ್ಲ ಅಸಮಾಧಾನ ಇದೆ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಸಿ ಟಿ ರವಿ ಅಣ್ಣ ಅವ್ರ ಜೊತೆ ಮಾತಾಡ್ತೀನಿ ಯತ್ನಾ ಆಲ್ರೆಡಿ ಮಾತಾಡಿದ್ದೀನಿ ಎಸ್ ಯತ್ನಾಳ್ ಅವರು ಸೋಮಣ್ಣ ಅವರು ಎಲ್ಲರ ಜೊತೆ ಮಾತಾಡ್ತೀನಿ ಅಂದರು ಅದರ ಮೊದಲ ಭಾಗವಾಗಿ ಹಿರಿಯ ನಾಯಕರನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡೆದಿದ್ದಾರೆ ಎಲ್ಲರಿಂದರೂ ಕೂಡ ಒಳ್ಳೆಯ ಪ್ರತಿಕ್ರಿಯೆಗಳು ಬರ್ತಾ ಇದೆ ಹೆಸರಿನ ಮುಂದಿನ ಸುದ್ದಿ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಿದ್ದಂತೆ ಅನರ್ಹಗೊಂಡಿರುವ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ವಿಜೇಂದ್ರ ಮತ್ತು ದೇವೇಗೌಡರ ಭೇಟಿ ಬಳಿಕ ಮಾತನಾಡಿದ ಪ್ರಜ್ವಲ್ ಹಾಸನದಲ್ಲಿ ಯಾರೇ ಅಭ್ಯರ್ಥಿ ಆದರೂ ನಾನು ಕೆಲಸ ಮಾಡ್ತೀನಿ ಅಂತ ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಕ್ಕೆ ಸಂತೋಷವಾಗಿದೆ ಒಂದೆಡೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ನೇಮಕವಾದರೆ ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ನೇಮಕವಾಗಿದ್ದಾರೆ ಇದರಿಂದ ಎರಡೂ ಪಕ್ಷಗಳಿಗೆ ಮತ್ತಷ್ಟು ಬಲ ಬಂದಿದೆ ಲೋಕಸಭೆ ಚುನಾವಣೆಗೆ ಚುನಾವಣೆ ಬಗ್ಗೆ ಹೆಚ್ ಡಿ ದೇವೇಗೌಡರ ಜೊತೆ ವಿಜೇಂದ್ರ ಚರ್ಚೆ ಮಾಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಜನ ಅಸಮಾಧಾನಗೊಂಡಿದ್ದಾರೆ ಎಂದು ಜೆ ಡಿ ಎಸ್ ಏನು ಪ್ರಜ್ವಲ್ ರೇವಣ್ಣ ಹೇಳಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಬಗ್ಗೆ ಹೆಚ್ ಡಿ ದೇವೇಗೌಡರ ಜೊತೆ ಬಿ ವೈ ವಿಜೇಂದ್ರ ಅಣ್ಣ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ಸಣ್ಣಪುಟ್ಟ ಗೊಂದಲ ಇತ್ತು ಅದನ್ನು ಬಗೆಹರಿಸ್ಕೊಂಡು ಹೋರಾಟ ಮಾಡುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕಳೆದ ಬಾರಿಗಿಂತ ಎರಡರಷ್ಟು ಓಡಾಟ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬರ್ತೀವಿ ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಜನ ಅಸಮಾಧಾನಗೊಂಡಿದ್ದಾರೆ ಕಾಂಗ್ರೆಸ್ ಕರ್ನಾಟಕ ಮಾಡೆಲ್ ಲೋಕಸಭಾ ಚುನಾವಣೆ ಅಲ್ಲ ಯಾವ ಚುನಾವಣೆಯಲ್ಲೂ ವರ್ಕ್ ಚುನಾವಣೆಯಲ್ಲಿ ವರ್ಕೌಟ್ ಆಗಲ್ಲ ಅಂತ ಈ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಏನಿದ್ರು ಕರ್ನಾಟಕಕ್ಕೆ ಮಾತ್ರ ಸ್ಟೇಟ್ ಎಲೆಕ್ಷನ್ಗೆ ಆಗ್ಬೋದು ಆಗಲ್ಲ ಪ್ರಧಾನಿ ಅಂತ ಬಂದಾಗ ಮೋದಿ ಅಂತ ಬರ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ಅಂದರೆ ಎನ್ ಡಿ ಎನ ಗೆಲ್ಲಿಸಬೇಕು ಒಂದು ಕಡೆ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರು ಮತ್ತೊಂದು ಕಡೆ ವಿಜಯನರಾವ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಈ ಜೋಡೆತ್ತು ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುತ್ತೆ ರೇಸನ್ನು ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವರದ್ದು ಆದರೆ ಹಾಸನದಲ್ಲಿ ಯಾರೇ ನಿಂತ್ಕೊಂಡ್ರೂ ನಾನು ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಏನು ಲೆಕ್ಕಾಚಾರ ಅಂತ ಗೊತ್ತಾಗಬೇಕು ಸದ್ಯದಲ್ಲಿ ಈ ಸೀಟ್ ಶೇರಿಂಗ್ ಎಲ್ಲ ಗೊತ್ತಾಗಬೇಕು ಬಿಜೆಪಿ ಮತ್ತು ಜೆ ಡಿ ಎಸ್ ಆನಂತರದಲ್ಲಿ ಸ್ಪಷ್ಟ ಸಿಗುತ್ತೆ ಹೆಸರು ಮುಂದಿನ ಸುದ್ದಿ ಬಿ ವೈ ವಿಜೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷಗಿರಿ ಸಿಕ್ಕ ಬೆನ್ನಲ್ಲೇ ಸಿಟಿ ರವಿ ಬೇಸರಗೊಂಡಿದ್ದಾರೆ ಅಲ್ಲದೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ವಿಜೇಂದ್ರಗೆ ನೀಡಿದ್ದಕ್ಕೆ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಈ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂಥ ಅವರು ತಾವು ನಡೆದು ಬಂದ ರಾಜಕೀಯ ಹಾದಿ ಹಾಗೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು ಅಲ್ಲದೆ ನಂಬಿಕೆ ಕುಸಿದ ದಿನ ಸಾರ್ವಜನಿಕ ಕ್ಷೇತ್ರದಿಂದ ದೂರ ಸರಿತೀನಿ ಎಸ್ ಸಿ ಟಿ ರವಿ ಮೇಲಿರುವಂಥ ನಂಬಿಕೆ ಕುಸಿತ ದಿನ ನಾನು ಸಾರ್ವಜನಿಕ ಜೀವನದಿಂದ ಅಂದರೆ ರಾಜಕೀಯ ನಿವೃತ್ತಿಯನ್ನು ಘೋಷಿಸೋದಾಗಿ ಸಿ ಟಿ ರವಿ ಅವ್ರು ಹೇಳೋರೆ ಇತ್ತೀಚೆಗಷ್ಟೇ ಮೊನ್ನೊನ್ನೆ ತಾನೇ ಮಾತಾಡ್ತಾ ನಾನು ಸನ್ಯಾಸಿ ಅಲ್ಲ ಅನ್ನೋ ಪದವನ್ನು ಬಳಸಿದರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಚರ್ಚೆ ನಡುವೆ ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಯಡಿಯೂರಪ್ಪ ಅವ್ರ ಕಾಲಿಗೆ ಬಿದ್ದು ಬಂದಿದ್ರು ಆಶೀರ್ವಾದ ಪಡ್ಕೊಂಡು ಬಂದಿದ್ರು ಎಲ್ಲವೂ ಅಂದುಕೊಂಡಂತೆ ಆಗುತ್ತೆ ಸಿ ಟಿ ರವಿ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಕಾರಣಕ್ಕಾಗಿಯೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವರನ್ನು ಕೆಳಗಿಳಿಸಲಾಗಿದೆ ಅನ್ನೋ ಚರ್ಚೆಗಳು ನಡೆದಿತ್ತು ಅಂದುಕೊಂಡಿದ್ದೆಲ್ಲ ಉಲ್ಟ ಹೀಗಾಗಿ ನಂಬಿಕೆ ಕುಸಿದ ದಿನ ಸಾರ್ವಜನಿಕ ಜೀವನದಿಂದ ಹಿಂದೆ ಸರಿತೇನೆ ಅಂತ ಹೇಳೋರೆ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯಲ್ಲಿ ಮಾತನಾಡಿದ ಸಿಟಿ ರವಿ ನನ್ನ ಮತ್ತು ಪಕ್ಷದ ವಿಚಾರ ಸಿದ್ಧಾಂತ ಹಿಂದುತ್ವ ನೀವು ಸಂದರ್ಭಕ್ಕೆ ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ ಅದಕ್ಕೆ ಸ್ವತಂತ್ರ ಇದ್ದೀರಿ ಹಿಂದುತ್ವದ ಕಾರಣಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಇದನ್ನು ನಾನು ಬಹಳ ಸಲ ಹೇಳಿದ್ದೇನೆ ಸಿದ್ಧಾಂತಕ್ಕಾಗಿಯೇ ಹೋರಾಟ ಮಾಡಿದ್ದೇನೆ ಸಿದ್ಧಾಂತದ ನಂಬಿಕೆ ಕಾರಣಕ್ಕಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದೇವೆ ಆ ನಂಬಿಕೆ ಕುಸಿದ ದಿನ ಸಾರ್ವಜನಿಕ ಕ್ಷೇತ್ರದಿಂದ ದೂರ ಹೋಗ್ತೀವಿ ಅಂದರು ಕೆಲವರಿಗೆ ಅಸಮಾಧಾನ ಇದೆ ಎಂದಿದ್ದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಗೆ ಗರಂ ಆದ ಸಿಟಿ ರವಿ ನಾನು ವ್ಯಕ್ತಿಗತ ಕಾರಣಕ್ಕಾಗಿ ರಾಜಕಾರಣ ಮಾಡಿದವನಲ್ಲ ಅಸಮಾಧಾನದ ಪ್ರಶ್ನೆ ಬರೋದಿಲ್ಲ ವೈಚಾರಿಕ ಹಿನ್ನೆಲೆಯಲ್ಲಿ ಹಿಂದುತ್ವಕ್ಕಾಗಿ ಮೂವತ್ತೈದು ವರ್ಷದ ಹಿಂದೆ ಪಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆಗ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಎಂಬ ಕನಸು ಇರಲಿಲ್ಲ ರಾಜ್ಯದಲ್ಲಿ ಆಗ ಇಬ್ಬರು ಎಂ ಎಲ್ ಎಗಳಿದ್ರು ಅದರಲ್ಲಿ ಒಬ್ಬರು ಪಾರ್ಟಿ ಬಿಟ್ಟು ಹೋಗಿದ್ದರು ಯಡಿಯೂರಪ್ಪ ಒಬ್ಬರೇ ಎಮ್ ಎಲ್ ಎ ಆಗಿದ್ದ ಸಂದರ್ಭದಲ್ಲಿ ಬಿ ಜೆ ಪಿ ಆರಿಸ್ಕೊಂಡಿದ್ದೆ ಬಿ ಜೆ ಪಿ ಪಕ್ಷವನ್ನು ಆರಿಸ್ಕೊಂಡಿದ್ದು ಸಿದ್ಧಾಂತದ ಕಾರಣಕ್ಕಾಗಿ ಸಿದ್ಧಾಂತಕ್ಕಾಗಿ ವೈಯಕ್ತಿಕ ರಾಜಕಾರಣ ಮಾಡೋದೇ ಆಗಿದ್ದರೆ ಅವತ್ತು ಬಲವಾಗಿದ್ದ ಕಾಂಗ್ರೆಸ್ ಜನತಾ ಪಕ್ಷ ಸೇರ್ಬೋದಿತ್ತು ನಾನು ವಿಚಾರ ಮತ್ತು ಸಿದ್ಧಾಂತದ ಕಾರಣಕ್ಕಾಗಿ ಬಿ ಜೆ ಪಿ ಆರಿಸ್ಕೊಂಡೆ ಅಸಮಾಧಾನ ಎಂಬ ಪ್ರಶ್ನೆ ಇಲ್ಲ ಅಂತ ತಿರುಗೇಟನ್ನು ನಿರಾಣಿಯವರಿಗೆ ಕೊಟ್ಟವ್ರೆ ತಿರುಗೇಟು ಅವರಿಗೆ ವಿಜೇಂದ್ರ ಅವರ ಆಯ್ಕೆ ಆಗಿದ್ದಕ್ಕಲ್ಲ ಆದರೆ ಟಿ ರವಿಯವ್ರಿಗೂ ಸಹಜವಾಗಿ ಇರುತ್ತಲ್ವ ಆಸೆಗಳು ಪಕ್ಷವನ್ನು ಬೆಳೆಸಬೇಕು ಕೇವಲ ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ ಸಿ ಟಿ ರವಿ ಹಾಗೆ ಮಾಡಿದರೆ ಪಕ್ಷವನ್ನು ಮತ್ತೊಂದು ಲೆವೆಲಿಗೆ ತೊಗೊಂಡೋಗ್ತೀನೇನೋ ನಂಬಿಕೆ ಅವರಿಗಿತ್ತು ಆ ನಂಬಿಕೆ ನುಚ್ಚು ನೂರಾಗಿದೆ ನಂಬಿಕೆ ಗೋಪುರ ಕುಸಿದು ಬಿದ್ದಿದೆ ಹೆಸನ ಮುಂದಿನ ಸುದ್ದಿ ಚಳಿಗಾಲದ ಅಧಿವೇಶನದ ಒಳಗೆ ಯಾರೂ ಡಿಸಿಎಂ ಆಗುವುದಿಲ್ಲ ಎಂದು ಬೆಳಗಾವಿಯಲ್ಲಿ ಪಿಡಬ್ಲ್ಯೂ ಡಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಮಾಡಲು ಅವಕಾಶವಿದೆ ಲೋಕಸಭಾ ಚುನಾವಣೆ ಬಳಿಕ ಡಿಸಿಎಂ ಮಾಡ್ತಾರೋ ಗೊತ್ತಿಲ್ಲ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ನಡುವಿನ ವೈಮನಸ್ಸು ಮರೆತು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂಬ ಚರ್ಚೆ ಜೋರಾಗ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಅವರು ಆ ಬಗ್ಗೆ ಕೂಡ ಸ್ಪಷ್ಟನೆ ನೀಡಿದ್ರು ಡಿ ಕೆ ಶಿವಕುಮಾರ್ ಜೊತೆಗೆ ಹೊಂದಾಣಿಕೆ ಆಗೋ ಪ್ರಶ್ನೆ ಇಲ್ಲ ಅಂತ ಕೂಡ ಹೇಳಿದರು ಇನ್ನು ಸಿ ಎಂ ಬದಲಾವಣೆ ಆದರೆ ವಾಲ್ಮೀಕಿ ಸಮುದಾಯದವರು ಅನ್ನೋ ಒತ್ತಾಯ ಕೇಳಿ ಬರ್ತಿದ್ದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದ ಅವರು ಪಕ್ಷದಲ್ಲಿ ಆ ರೀತಿ ಇಲ್ಲ ನಾವು ಸಿ ಎಂ ಸ್ಥಾನ ಬೇಕು ಎಲ್ಲೂ ಕ್ಲೈಮ್ ಮಾಡಿಲ್ಲ ಸಮುದಾಯದಿಂದ ಕ್ಲೈಮ್ ಮಾಡ್ತಾರೆ ಆದರೆ ಪಕ್ಷ ತೀರ್ಮಾನ ಬೇರೆ ಅಂತ ಹೇಳಿದರು ಇದರ ನಡುವೆ ಚಳಿಗಾಲದ ಅಧಿವೇಶನ ಬೆಳಗಾವಿ ಸೆಷನ್ವರೆಗೆ ಕೂಡ ಯಾವುದೇ ಹೆಚ್ಚುವರಿ ಡಿ ಸಿ ಎ ಮುದ್ದೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳೋರೆ ಆದರೆ ಬೆಳಗಾವಿ ಅಧಿವೇಶನ ಆದಮೇಲೆ ಏನಾದರೂ ಬದಲಾವಣೆ ಆಗುತ್ತಾ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಬಂದರು ಡಿ ಕೆ ಸುರೇಶ್ ಅವ್ರ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಬಂದರು ಎಲ್ಲವನ್ನು ಸರಿಪಡಿಸಿದ್ದೀವಿ ಅನ್ನೋ ಲೆಕ್ಕಾಚಾರದ ನಡುವೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೊಂದಾಣಿಕೆ ಪ್ರಶ್ನೆ ಇಲ್ಲ ಅಂದರು ಇದೀಗ ಚಳಿಗಾಲದ ಅಧಿವೇಶನದ ನಂತರ ಡಿ ಸಿ ಎಮ್ಗಳ ಹೆಚ್ಚುವರಿ ಡಿ ಸಿ ಎಮ್ ಚರ್ಚೆ ಅಂತ ಹೊಸ ಬಾಂಬಾಕವ್ರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಒಂದೊಂದೇ ಗೊತ್ತಾಗ್ತಾ ಇದೆ ಇನ್ನು ಮುಂದಿನ ಸುದ್ದಿ ಚುನಾವಣಾ ಪ್ರಮಾಣ ಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ ಆರೋಪದಡಿ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅವರ ವಿರುದ್ಧ ದಾಖಲಾಗಿದ್ದ ಖಾಸಗಿ ದೂರನ್ನು ನ್ಯಾಯಾಲಯ ರದ್ದುಪಡಿಸಿದೆ ಅವರು ಚುನಾವಣಾ ಪ್ರಮಾಣ ಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಎರಡನೇ ಪತ್ನಿ ಪುತ್ರಿಯ ಮಾಹಿತಿ ನೀಡಿಲ್ಲವೆಂದು ಎಸ್ ಆನಂದ್ ಎಂಬುವರು ಆರೋಪ ಮಾಡಿದ್ದರು ಈ ವಿಚಾರವಾಗಿ ಖಾಸಗಿಯಾಗಿ ದೂರು ಸಲ್ಲಿಸಿದರು ಪ್ರಕರಣದ ವಿಚಾರಣೆ ನಡೆಸಿದ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದೂರನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ ಮೊದಲ ಪತ್ನಿಯ ಜೀವಿತಾವಧಿಯಲ್ಲಿ ಎರಡನೇ ವಿವಾಹಕ್ಕೆ ಮಾನ್ಯತೆ ಇಲ್ಲ ಅಲ್ಲದೆ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಮಕ್ಕಳ ಬಗ್ಗೆ ಉಲ್ಲಿಸಬೇಕೆಂಬ ಉಲ್ಲೇಖಿಸಬೇಕಂಬ ಬೇಕೆಂಬ ನಿಯಮವಿಲ್ಲ ಹೀಗಾಗಿ ಪ್ರಕರಣದಲ್ಲಿ ಜನಪ್ರತಿನಿ ಪ್ರತಿನಿಧ್ಯ ಕಾಯ್ದೆಯ ಸೆಕ್ಷನ್ ಒನ್ ಟ್ವೆಂಟಿ ಫೈ ಎ ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಮೂರ್ತಿ ಜೆ ಪ್ರೀತ್ ಆದೇಶದಲ್ಲಿ ತಿಳಿಸಿದ್ದಾರೆ ಈ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಸಕ್ರಿಯವಾಗಿರುವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಇದ್ದಾರೆ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಟೆಂಪರರಿ ಸಿ ಎಂ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಡೂಪ್ಲಿಕೇಟ್ ಸಿಎಂ ಎಂದು ಕರೆದಿರುವುದು ಭಾರಿ ಚರ್ಚೆಗ್ರಾಸವಾಗಿದೆ ಡೂಪ್ಲಿಕೇಟ್ ಸಿಎಂ ಬಹಳ ಆವೇಶದಲ್ಲಿದ್ದಾರೆ ಅತಿಯಾದ ಆವೇಶ ಆರೋಗ್ಯಕ್ಕೆ ಹಾನಿಕರ ಈ ಎಚ್ಚರಿಕೆ ನೆನಪಿದ್ದರೆ ಕ್ಷೇಮ ಅಂತ ಹೇಳಿದರು ಎಚ್ ಡಿ ಕುಮಾರಸ್ವಾಮಿ ಗ್ಯಾರೆಗೂ ಗ್ಯಾರಂಟಿಗಳಿಗೂ ಏನು ಸಂಬಂಧ ಎಂಬ ಆಣಿಮುತ್ತು ಉದುರಿಸಿದ್ದಾರೆ ಅಧಿಕಾರದ ಪಿತ್ತ ನೆತ್ತಿಗೇರಿ ಮಿದುಳು ಕೆಲಸ ಮಾಡಿದ್ದ ಮಾಡದಿದ್ದರೆ ನಾಲಿಗೆ ಹೀಗೆ ಮಾತನಾಡ್ತದೆ ಏನೂ ಇಲ್ಲ ಎಂದು ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಕರ್ನಾಟಕದಲ್ಲಿ ಜಾರಿ ಮಾಡಿರುವ ಸುಳ್ಳು ಪೊಳ್ಳಿನ ಯೋಜನೆಗಳನ್ನು ಇಡೀ ದೇಶಕ್ಕೆ ವಿಸ್ತರಿಸಿ ಮಂಕು ಬುದಿ ಕಾಂಗ್ರೆಸ್ ಹುನ್ನಾರ ನಡೆಸಿದೆ ಅಂತ ಒಂದು ಕಡೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಿದ್ದಂಗೆ ಜೆ ಡಿ ಎಸ್ಗೂ ಒಂಥರ ಮಿಂಚಿನ ಸಂಚಲನ ಜೆ ಬಿಜೆಪಿ ನಾಯಕರು ಯಾರಕ್ಕಂದು ಬೇಕಂತ ಗೊತ್ತಾಗಬೇಕಿತ್ತಲ್ಲ ಮೈತ್ರಿ ಜೊತೆಯಲ್ಲಿ ಸಾಗೋಕೆ ಈ ಕುಮಾರಸ್ವಾಮಿ ಅವರು ವಿಜೇಂದ್ರ ಅವರು ಜೋಡೆತ್ತಿನ ರೀತಿಯಲ್ಲಿ ಎನ್ ಡಿ ಎ ಗೆಲ್ಲಿಸುವ ಪಣವನ್ನು ತೊಟ್ಟಿದ್ದಾರೆ ತೊಡಬೇಕಿದೆ ಅದು ಅನಿವಾರ್ಯ ಕೂಡ ಇಂಥ ಸಂದರ್ಭದಲ್ಲಿ ಅವರಿಗೆ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹೆಸನ ಮುಂದಿನ ಸುದ್ದಿ ಮಧ್ಯಪ್ರದೇಶದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಪ್ರಚಾರ ಭರದಿಂದ ಸಾಕ್ತಾ ಇದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಧ್ಯಪ್ರದೇಶ ಚುನಾವಣಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದರು ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಡಬಲ್ ಇಂಜಿನ್ ಸರ್ಕಾರ ರಚನೆ ಮಾಡಿದರೆ ಈಗಿರುವ ಸಮ್ಮಾನ್ ನಿಧಿಯನ್ನು ಸಮ್ಮಾನ್ ನಿಧಿ ಆರು ಸಾವಿರ ರೂಪಾಯಿಗಳನ್ನು ಹನ್ನೆರಡು ಸಾವಿರ ರೂಪಾಯಿಗೆ ಪರಿವರ್ತಿಸ್ತೇವೆ ಎಂದರು ರಾಹುಲ್ ಗಾಂಧಿ ಹೇಳ್ತಿದ್ರು ತ್ರೀ ಸೆವೆಂಟಿ ವಿಧಿಯನ್ನು ಹಾಕಬೇಡಿ ಕಾಶ್ಮೀರದಲ್ಲಿ ರಕ್ತ ನದಿ ಹರಿಯುತ್ತೆ ಅಂತ ಆದರೆ ಅಂತ ಯಾವುದೇ ಘಟನೆಗಳು ನಡೆದಿಲ್ಲ ಕಾಶ್ಮೀರ ಎಂದೂ ನಮ್ಮದೇ ಎಂದರು ಯು ಪಿ ಎ ಸರ್ಕಾರವನ್ನು ನೆನಪಿಸಿಕೊಂಡ ಗೃಹ ಸಚಿವರು ಸೋನಿಯಾ ಮನಮೋಹನ್ ಸರ್ಕಾರದ ಅವಧಿಯಲ್ಲಿ ಆಲಿಯಾ ಮಲಿಯಾ ಜಮಾಲಿಯಾ ಪಾಕಿಸ್ತಾನದಿಂದ ನುಗ್ಗಿ ದಾಳಿ ನಡೆಸಿದ್ರು ಮೋದಿ ಸರ್ಕಾರ ಪಾಕಿಸ್ತಾನದ ಮನೆಗೆ ನುಗ್ಗಿ ಉಗ್ರರನ್ನು ಕೊಂದಿತು ಈ ಜನರು ಯಾವಾಗಲೂ ತ್ರಿವರ್ಣ ಧ್ವಜವನ್ನು ಅವಮಾನಿಸ್ತಿದ್ರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತ್ರಿವರ್ಣ ಧ್ವಜಕ್ಕೆ ಕೀರ್ತಿ ತಂದರು ಎಂದರು ರಾಜ್ಯದಲ್ಲಿ ಹಗರಣಗಳನ್ನು ಹೊರತುಪಡಿಸಿ ಕಮಲನಾಟರಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬಡತನವನ್ನು ಹೋಗಲಾಡಿಸುತ್ತೇವೆ ಎಂಬ ಹೋಗಿ ಹೋಗಿ ಬದಲಿಗೆ ಬಡವರನ್ನೇ ದೂರ ಿದೆ ಇಂಡಿಯಾ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ ಮಧ್ಯಪ್ರದೇಶ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ ಧಾನಿ ಮೋದಿಯವರು ಪ್ರಧಾನಿ ಮೋದಿ ಅವರು ಒಂಬತ್ತು ವರ್ಷಗಳಲ್ಲಿ ಏನು ಹೇಳುತ್ತಾರೋ ಅದನ್ನೇ ಮಾಡಿದ್ದಾರೆ ಹತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಮಧ್ಯಪ್ರದೇಶಕ್ಕೆ ಕೊಟ್ಟ ಹಣವೆಷ್ಟು ಎಂದು ಪ್ರಶ್ನೆ ಮಾಡಿದರು ಮತ್ತೊಮ್ಮೆ ಬಿಜೆಪಿ ಸರ್ಕಾರ ರಚಿಸಲು ನೀವು ಸಹಾಯ ಮಾಡಬೇಕು ಮುಂದಿನ ತಿಂಗಳಲ್ಲಿ ಹತ್ತು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಎಂಬತ್ತೆರಡು ಲಕ್ಷ ತಾಯಂದಿರಿಗೆ ಮತ್ತು ಸಹೋದರರಿಗೆ ಉಜ್ವಲ ಅನಿಲ ಸಂಪರ್ಕವನ್ನು ನೀಡಲಾಗಿದೆ ಎಂದರು ನವೆಂಬರ್ ಹದಿನೇಳರಂದು ಮಧ್ಯಪ್ರದೇಶ ಚುನಾವಣೆ ನಡೆಯಲಿದ್ದು ಡಿಸೆಂಬರ್ ಮೂರಕ್ಕೆ ಫಲಿತಾಂಶ ಹೆಸ್ಸಿನ ಮುಂದಿನ ಸುದ್ದಿ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಅವರು ತಮ್ಮ ಹಿರಿಯ ಸಚಿವರಲ್ಲಿ ಒಬ್ಬರಾದ ಬ್ರಿಟನ್ನ ಆಂತರಿಕ ಸಚಿವೆ ಸುಯೆಲ್ಲಾ ಬ್ರಾವರ್ಮನ್ ಅವರನ್ನು ತಮ್ಮ ಸಂಪುಟದಿಂದ ವಜಾಗೊಳಿಸಿದ್ದಾರೆ ಹೀಗೆ ಅಂದ್ಬಿಟ್ಟು ಸರ್ಕಾರದ ಮೂಲಗಳು ತಿಳಿಸಿವೆ ಪ್ಯಾಲೆಸ್ಟೇನಿಯನ್ ಪರ ಮೆರವಣಿಗೆ ಮಾಡಿದ ಸಮಯದಲ್ಲಿ ಪೊಲೀಸರು ನಡೆದುಕೊಂಡ ರೀತಿಯನ್ನು ಸುಯಲ್ಲಾ ಬ್ರಾವರ್ಮನ್ ಟೀಕಿಸಿದ್ದಾರೆ ಜೊತೆಗೆ ರಿಷಿ ಸುನಕ್ ವಿರುದ್ಧ ಹೇಳಿಕೆಯನ್ನು ಕೂಡ ನೀಡಿದರು ಈ ಹಿಂದೆ ಶನಿವಾರ ನಡೆದಂತಹ ಮೆರವಣಿಗೆಯನ್ನೇ ಪೊಲೀಸರು ನಿರ್ವಹಣೆ ಮಾಡಿದ ರೀತಿಯ ಬಗ್ಗೆ ಒಂದು ಲೇಖನವನ್ನು ಕೂಡ ಬರ್ತಿದ್ರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ರು ಇದು ಜನರ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಈ ಹೇಳಿಕೆ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತೆ ಎಂದು ಸಂಪುಟ ಸದಸ್ಯರ ಒತ್ತಡಕ್ಕೆ ಮಣಿದು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ರಿಷಿ ಸುನಕ್ ಇನ್ನು ಈ ಕುರಿತು ಬಿಬಿಸಿ ವರದಿ ಪ್ರಕಾರ ಸುನಕ್ ಅವರು ಸೋಮವಾರದಂದು ಕ್ಯಾಬಿನೆಟ್ ಪುನರ್ರಚನೆ ಮಾಡಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಇವತ್ತು ಮಾಡಿರಬಹುದು ಅಧಿಕೃತ ಇನ್ನೂ ಲಭ್ಯವಾಗಿಲ್ಲ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಇನ್ನು ವಿದೇಶಾಂಗ ಕಾರ್ಯದರ್ಶಿ ಜೇಮ್ಸ್ ಕ್ಲೆವರ್ಲಿ ಬ್ರೇವರ್ಮನ್ ಅವರನ್ನು ಬದಲಾಯಿಸ್ಬೋದು ಎಂಬ ಮಾತುಗಳು ಕೇಳಿ ಬಂದಿತ್ತು ಈ ಎಲ್ಲ ನಡೆ ರಾಜಕೀಯ ತಂತ್ರವಾಗಿದೆ ಅಂತ ಹೇಳಿದರು ಮಾಜಿ ಪಿ ಡೇವಿಡ್ ಕ್ಯಾಮ್ರೋನ್ ಅವರು ಮತ್ತೆ ವಿದೇಶಾಂಗ ಕಾರ್ಯದರ್ಶಿಯಾಗಿ ರಾಜಕೀಯಕ್ಕೆ ಮರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸುಯಲ್ಲಾ ಬ್ರೇವಲ್ಮನ್ ಅವರು ಸುನಕ್ ಅವರನ್ನು ವಿರೋಧಿಸಿದ್ದು ಒಂದು ಕಡೆ ಆದರೆ ಇನ್ನು ಇನ್ನೊಂದು ಕಡೆ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವಿದೆ ಜನತೆ ಮಿತ್ರ ಪಕ್ಷಗಳಿಗೆ ಅವಕಾಶ ನೀಡುವ ಸಲುವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಎಸ್ ಅತಿ ಕಠಿಣ ನಿರ್ಧಾರ ಋಷಿ ಸಿನಕ್ ಭಾರತ ದಾಳಿಯ ಅವರಿಂದ ಇನ್ನು ಮುಂದಿನ ಸುದ್ದಿ ಬಿಗ್ ನಿಂದ ನಾನು ಹೊರ ಹೋಗ್ತೇನೆ ಎಂದು ವರ್ತೂರ್ ಸಂತೋಷ್ ಅವರು ಹಠ ಹಿಡಿದುಕೊಳ್ತಿದ್ರು ಸುದೀಪ್ ಅವರು ಪರಿಪರ್ಯ ಕೇಳಿದುಕೊಂಡರು ಅವರು ಕೇಳೋಕೆ ಸಿದ್ಧ ಇರಲಿಲ್ಲ ಭಾಗ್ಯಲಕ್ಷ್ಮಿ ಧಾರಾವಯ್ಯ ಮುಖ್ಯ ಕಲಾವಿದ ರಾವ್ ಅವರು ಬಿಗ್ ಬಾಸ್ ಮನೆಗೆ ಬಂದು ಸಂತೋಷ್ ಅವರ ಮನವೊಲಿಸಲು ಪ್ರಯತ್ನಿಸಿದ್ರು ಮನಸ್ಸು ಬದಲಿಸಿರಲಿಲ್ಲ ಈಗ ಬಿಗ್ ಬಾಸ್ನಲ್ಲಿ ಅವರಿಗೆ ಸರ್ಪ್ರೈಸ್ ಸಿಕ್ಕಿದೆ ದೊಡ್ಡ ಮನೆಯಲ್ಲಿ ಅಮ್ಮನ ಕೈ ತುತ್ತು ಸಿಕ್ಕಿದೆ ಬಿಗ್ ಬಾಸ್ ಒಳಗೆ ವರ್ತೂರ್ ಸಂತೋಷ್ ಅವರ ಅಮ್ಮ ಎಂಟ್ರಿ ಕೊಟ್ಟಿದ್ದಾರೆ ಅವರು ಕತ್ತಿನದ್ದ ಹುಲಿಯ ಉಗುರು ಎಲ್ಲ ಕಣ್ಣು ಕುಕ್ಕಿತ್ತು ವನ್ಯಜೀವಿ ಸಂರಕ್ಷಣಾ ಆ್ಯಕ್ಟ್ ಅಡಿಯಲ್ಲಿ ಅವರನ್ನು ಬಂಧಿಸಲಾಗಿತ್ತು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು ಕೆಲವೇ ದಿನಗಳಲ್ಲಿ ಅವರಿಗೆ ಜಾಮೀನು ಸಿಕ್ಕಿದ್ದು ಜಾಮೀನು ಪಡೆದು ಹೊರ ಹೊರಬಂದ ಅವರು ನೇರವಾಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ದರು ಅಲ್ಲಿ ಮೊದಲ ವಾರ ಅವರು ನಾರ್ಮಲ್ ಆಗಿದ್ದರು ಎರಡನೇ ವಾರ ಅವರು ಡಲ್ಲ ಹೊಡೆದಿದ್ದಾರೆ ವೀಕೆಂಡ್ನಲ್ಲೇ ಅವರು ಮನೆಗೆ ಹೋಗ್ತೀನಿ ಎಂದರು ಆದರೆ ಇದಕ್ಕೆ ಸುದೀಪ್ ಅವಕಾಶ ನೀಡುವುದಿಲ್ಲ ಎಂದರು ಅವರ ಮನಸ್ಸು ಗೊಂದಲದಲ್ಲೇ ಇತ್ತು ಈಗ ಬಿಗ್ ಬಾಸ್ ಕಡೆಯಿಂದ ಅವರಿಗೆ ಸರ್ಪ್ರೈಸ್ ಸಿಕ್ಕಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲರ ಮನೆಯಿಂದ ಊಟ ಬಂದಿತ್ತು ವರ್ತು ಸಂತೋಷ್ ಮಾತ್ರ ಈ ಭಾಗ್ಯ ಸಿಗಲಿಲ್ಲ ಇದನ್ನು ನೋಡಿ ಅವರಿಗೆ ಸಾಕಷ್ಟು ಬೇಸರ ಆಯಿತು ಆ ಬಳಿಕ ಮನೆಯ ಊಟವನ್ನು ಹಿಡಿದುಕೊಂಡು ಬಿಗ್ ಬಾಸ್ ಒಳಗೆ ಬಂದರು ವರ್ತು ಸಂತೋಷ್ ತಾಯಿ ಇದನ್ನು ನೋಡಿ ಖುಷಿಯಾದರು ಅವರು ನನ್ನ ಆಸೆಯನ್ನು ನೆರವೇರಿಸ್ತಾನೆ ನನ್ನ ಮಗ ಎಂದು ವರ್ತೂರ್ ಸಂತೋಷ್ ಹೇಳಿ ತಾಯಿ ಹೇಳಿದ್ದಾರೆ ಈ ಮೂಲಕ ಸಂತೋಷ್ ಮನೆಯಲ್ಲಿ ಉಳಿದುಕೊಳ್ಳುವುದು ಬಹುತೇಕ ಖಚಿತ ಆಗಿದೆ ಈ ಎಪ್ ಈ ಎಪಿಸೋಡ್ ಇನ್ನು ಪ್ರಸಾರ ಆಗುತ್ತೆ ಇನ್ನು ಮುಂದಿನ ಸುದ್ದಿ ಟೀಮ್ ಇಂಡಿಯಾದ ಮಾಜಿ ಆಕ್ರಮಣಕಾರಿ ಆರಂಭಿಕ ಆಟಗಾರ ವೀರೇಂದ್ರ ಸಹವಾ ಶ್ರೀಲಂಕಾದ ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ವಿಜೇತ ತಂಡದ ಹೀರೋ ಅರವಿಂದ ಡಿಸಿಲ್ವಾ ಮತ್ತು ಭಾರತದ ಮಹಿಳಾ ತಂಡದ ಮಾಜಿ ನಾಯಕಿ ಡಯಾನಾ ಎಡುಲ್ಜಿ ಅವರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐ ಸಿ ಸಿ ಆಲ್ ಆಫ್ ಫೇಮ್ ಪಟ್ಟಿಗೆ ಸೇರಿಸ್ಕೊ ಸೇರ್ಪಡೆಗೊಳಿಸಿದೆ ಅಸ್ತಿತ್ವದಲ್ಲಿರುವ ಆಲ್ ಆಫ್ ಫೇಮ್ ಮಾಧ್ಯಮ ಪ್ರತಿನಿಧಿಗಳು ಎಫ್ಐಸಿಎ ಮತ್ತು ಐಸಿಸಿಎ ಹಿರಿಯ ಕಾರ್ಯನಿರ್ವಾಹಕರ ನಡುವೆ ನಡೆಸಿದ ಮತದಾನ ಪ್ರಕ್ರಿಯೆ ನಂತರ ಈ ಮೂವರಿಗೆ ಸಿ ಆಲ್ ಆಫ್ ಎಂ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ ಎಂದು ಐಸಿಸಿ ತನ್ನ ಹೇಳಿಕೆ ತಿಳಿಸಿದೆ ತಮ್ಮ ಆಕ್ರಮಣಕಾರಿ ಬ್ಯಾಟಿಂಗ್ನಿಂದಾಗಿ ವಿಶ್ವ ಕ್ರಿಕೆಟ್ನ ದಿಗ್ಗಜ ಬೌಲರ್ಗಳ ಬೆವರಳಿಸಿದ್ದ ವೀರೇಂದ್ರ ಸೇವಾಗ್ ಭಾರತದ ಪರ ನೂರ ನಾಲ್ಕು ಟೆಸ್ಟ್ ಇನ್ನೂರ ಐವತ್ತೊಂದು ಏಕದಿನ ಮತ್ತು ಹತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ಟೆಸ್ಟ್ನಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕರ ಸರಾಸರಿಯಲ್ಲಿ ಎಂಟು ಸಾವಿರದ ಐನೂರ ಎಂಬತ್ತಾರು ರನ್ ಬಾರಿಸಿರುವ ಆ ವೀರು ಬೌಲಿಂಗ್ನಲ್ಲಿ ನಲವತ್ತು ವಿಕೆಟ್ಗಳನ್ನು ಸಹ ಪಡೆದಿದ್ದಾರೆ ಹಾಗೆ ಇಪ್ಪತ್ಮೂರು ಟೆಸ್ಟ್ ಶತಕಗಳನ್ನು ಸಿಡಿಸಿದ್ದಾರೆ ಏಕದಿನ ಮಾರಿಲ್ಲೂ ಗಮನಾರ್ಹ ಪ್ರದರ್ಶನ ನೀಡಿರುವ ಸೇವಾಗ್ ಒಂದು ಡಬಲ್ ಸೆಂಚುರಿ ಹದಿನೈದು ಸೆಂಚುರಿ ಮತ್ತು ಮೂವತ್ತೆಂಟು ಆಫ್ ಸೆಂಚುರಿಗಳೊಂದಿಗೆ ರನ್ ದಾಖಲಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಂದೋರ್ನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಪಂದ್ಯದಲ್ಲಿ ದಾಖಲೆ ರನ್ ಇನ್ನೂರಿತು ಸೇವಾಗ್ ಅವರ ಪ್ರದರ್ಶನವಾಗಿದೆ ಹಾಗೆ ಹನ್ನೊಂದರಲ್ಲಿ ಟೀಂ ಇಂಡಿಯಾ ತನ್ನ ಎರಡನೇ ಏಕದಿನ ವಿಶ್ವಕಪ್ ಪ್ರಶಸ್ತಿ ಎತ್ತಿ ಹಿಡಿಯುವಲ್ಲಿ ಅಪಾರ ಕೊಡುಗೆ ನೀಡಿದ ಸೇವಾಗ್ ಇಡೀ ವಿಶ್ವಕಪ್ನಲ್ಲಿ ಮುನ್ನೂರ ಎಂಬತ್ತು ರನ್ ಕಲೆ ಹಾಕುವುದರೊಂದಿಗೆ ಅಧಿಕ ರನ್ ಕಲೆ ಹಾಕಿದ ಆಟಗಾರರ ಪೈಕಿ ಏಳನೇ ಸ್ಥಾನ ಪಡೆದುಕೊಂಡಿದ್ದರು ಐಸಿಸಿಯಿಂದ ಆಲ್ ಆಫ್ ಎಂ ಗೌರವಕ್ಕೆ ಭಾಜನರದ ಬಳಿಕ ಸಂತಸ ವ್ಯಕ್ತಪಡಿಸಿರುವ ಸಹವಾಗ್ ಈ ಪಟ್ಟಿಗೆ ನನ್ನನ್ನು ಸೇರಿಸಿಕೊಂಡಿದ್ದಕ್ಕಾಗಿ ನಾನು ಐ ಸಿ ಸಿ ಮತ್ತು ತೀರ್ಪುಗಾರರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ನನ್ನ ಜೀವನದ ಬಹುಭಾಗವನ್ನು ನಾನು ಹೆಚ್ಚು ಇಷ್ಟಪಟ್ಟು ಇಷ್ಟಪಟ್ಟ ಕ್ರಿಕೆಟ್ನಲ್ಲಿ ಕಳೆದಿದ್ದಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ ನನ್ನ ಕುಟುಂಬ ಸ್ನೇಹಿತರು ನನಗಾಗಿ ನಿಸ್ವಾರ್ಥವಾಗಿ ಪ್ರಾರ್ಥಿಸಿದ ಅಸಂಖ್ಯಾತ ಜನರಿಗೆ ಅಭಿಮಾನಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಅಂತ ಬಯಸಿದ್ದಾರೆ ಆಲ್ ಆಫ್ ಎಮ್ ಪ್ರಶಸ್ತಿ ಸೇವ್ ಅವರಿಗೆ ನಿಜಕ್ಕೂ ಖುಷಿ ಪಡಬೇಕಾಗಿರೋ ವಿಚಾರ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಪಂದ್ಯದಲ್ಲಿ ಅಮೋಘ ಸಾಧಿಸಿ ಸೋಲಿಲ್ಲದ ಸರದಾರನಾಗಿ ಮರೆಯುತ್ತಿರುವ ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡ ಇದೀಗ ಮಹತ್ವದ ಸೆಮಿಫೈನಲ್ಗೆ ಸಜ್ಜಾಗ್ತಿದೆ ಇದಕ್ಕಾಗಿ ಟೀಮ್ ಇಂಡಿಯಾ ಆಟಗಾರರು ಬೆಂಗಳೂರಿಂದ ಮುಂಬೈಗೆ ಪ್ರಯಾಣ ಬೆಳೆಸಿ ತಲುಪಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಎಲ್ಲ ಭಾರತೀಯ ಆಟಗಾರರ ಜೊತೆ ಒಟ್ಟಾಗಿ ಪ್ರಯಾಣಿಸಿಲ್ಲ ಭಾರತ ತಂಡ ವಾಂಕಡೆ ಸ್ಟೇಡಿಯಂನಲ್ಲಿ ಬುಧವಾರ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೆಣಸುತ್ತೆ ಲೀಗ್ ಪಂದ್ಯದಲ್ಲಿ ಒಂದೇ ಒಂದು ಸೋಲು ಕಾಣದ ಭಾರತ ಸೆಮೀಸ್ಗೆ ತಲುಪಿದೆ ಇಲ್ಲಿ ಗೆದ್ದರೆ ಫೈನಲ್ಗೆ ಇರುತ್ತೆ ಸೋತರೆ ಟೂರ್ನಿಂದ ಔಟ್ ಹೀಗಾಗಿ ಉಭಯ ತಂಡಗಳಿಗೆ ಇದು ಮಾಡೋ ಇಲ್ಲವೇ ಮಡಿ ಪಂದ್ಯ ಟೀಮ್ ಇಂಡಿಯಾ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ ಇತರೆ ಆಟಗಾರರಿಗಿಂತ ಮೊದಲು ಏಕಾಂಗಿಯಾಗಿ ಮುಂಬೈ ತೆರಳಿದ್ರು ಕಪ್ಪು ಟಿ ಶರ್ಟ್ ಮತ್ತು ಬಿಳಿ ಪ್ಯಾಂಟ್ ಧರಿಸಿ ಬಿಳಿ ಸ್ನೀಕರ್ಸ್ ವಿರಾಟ್ ಏರ್ಪೋರ್ಟ್ ನಲ್ಲಿ ಕಾಣಿಸ್ಕೊಂಡಿದ್ರು ವಿಮಾನ ನಿಲ್ದಾಣದಲ್ಲಿ ಕೊಹ್ಲಿಯನ್ನು ಕಂಡ ಅಭಿಮಾನಿಗಳು ಸೆಲ್ಫಿ ಮತ್ತು ಆಟೋಗ್ರಾಫ್ಗೆ ಮುಗಿಬಿದ್ರು ಕೊಹ್ಲಿ ಅವರು ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯಕ್ಕೆ ಕೂಡ ಇತರೆ ಆಟಗಾರರ ಜೊತೆ ಬರದೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಒಬ್ಬರೇ ಪಯಾಣಿಸಿದ್ರು ಇಡೀ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ತಂಡದ ಪರ ಮಹತ್ವದ ಪಾತ್ರ ವಹಿಸಿದ್ದಾರೆ ಡಚ್ ವಿರುದ್ಧ ಕೊನೆ ಪಂದ್ಯದಲ್ಲಿ ಕೇವಲ ಐವತ್ತಾರು ರನ್ ಎಸ್ಥಿತುಗಳಲ್ಲಿ ಐವತ್ತೊಂದು ರನ್ ಸಿಡಿಸಿದರು ಅಲ್ಲದೆ ಬೌಲಿಂಗ್ ಮಾಡಿ ಒಂದು ವಿಕೆಟನ್ನು ಕೂಡ ಪಡೆದಿದ್ದರು ಬುಧವಾರ ಮುಂಬೈನ ವಾಂಕಡೆ ಅಂಗಳದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಸೆಮಿಫೈನಲ್ ಪಂದ್ಯ ಟೀಮ್ ಇಂಡಿಯಾ ಹೇಗಿರಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟನ್ನು ತಿಳಿಸಿ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ